ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮದಲ್ಲಿ ಏಕತಾ ಸೋಷಿಯಲ್ ಫೌಂಡೇಶನ್ ವತಿಯಿಂದ ಕೊರೋನಾ ರೋಗ ನಿರೋಧಕ ಶಕ್ತಿವರ್ಧಕ ಹನಿ ಸ್ವರೂಪದಲ್ಲಿರುವ ಔಷಧಿಯನ್ನು ಉಚಿತವಾಗಿ ವಿತರಿಸಲಾಯಿತು. ಪರಮ ಪೂಜಾ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಸಿದ್ಧಗಿರಿ ಸಂಸ್ಥಾನ ಕನ್ನೇರಿಮಠ ಇವರ ಸಹಯೋಗದಿಂದ ಕೊರೋನಾ ರೋಗ ನಿರೋಧಕ ಶಕ್ತಿವರ್ಧಕ ಹನಿ ಸ್ವರೂಪದಲ್ಲಿರುವ ಔಷಧಿಯನ್ನ ಮಾಂಜರಿ ಗ್ರಾಮದಲ್ಲಿ ಉಚಿತವಾಗಿ ವಿತರಿಸಲಾಯಿತು. ಏಕತಾ ಸೋಷಿಯಲ್ ಫೌಂಡೇಶನ್ ವತಿಯಿಂದ ಪರಮ ಪೂಜನೀಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ಕನ್ನೇರಿಮಠ ಇವರದ ಇಮ್ಯುನಿಟಿ ಬೂಸ್ಟರ್ ಔಷಧವನ್ನು ವಿತರಣೆ ಮಾಡೋ ಕಾರ್ಯಕ್ರಮವನ್ನು ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ. ಈ ಔಷಧ ಅಂದ್ರೆ ಇದರಿಂದ ನಮ್ಮ ರೋಗ ಪ್ರತಿಕಾರಕ ಶಕ್ತಿ ಹೆಚ್ಚಿಸೋದು ಕೆಲಸ ಇದು ಮಾಡ್ತೈತಿ. ಈ ಔಷಧ ಈ ಏಕತಾ ಸೋಷಿಯಲ್ ಫೌಂಡೇಶನ್ ವತಿಯಿಂದ ಎಲ್ಲರ ಮನೆಯವನಿಗೆ, ಯಾಕಂದರೆ ಇದು ಔಷಧ ಮಿನರಲ್ ವಾಟರ್ದಾಗ ಒಂದು 12 ಡ್ರಾಪ್ಸ್ ಹಾಕೋದಿರ್ತೈತಿ. ಆ ಮಿನರಲ್ ವಾಟರ್ನು ಇವರು ಏಕತಾ ಫೌಂಡೇಶನ್ ವತಿ ಅವರು ಸ್ವತಃ ಕೊಡಾಕದರು. ಇದು ಔಷಧ ಅಂದ್ರೆ ಹೆಂಗೈತಿ, ಈಗ ಸದ್ಯಕ್ಕೆ ಕೊರೋನಾ ಮಹಾಮಾರಿ ಭಾಳಷ್ಟು ಜನರಿಗೆ ಈಗ ಆಗೈತಿ. ಅದ್ರಾಗ ನಮ್ಮ ಮಾದರಿ ಊರಲ್ಲಿ ಕಮ್ಮಿ ಒಂದು 20% ಮಂದಿಗೆ ಸಿಂಪ್ಟಮ್ ಕಾಣ್ತಿರ್ಬೇಕು. ಹಿಂಗೆ ಪರಿಸ್ಥಿತಿ ಇವತ್ತು ಐತಿ. ಇತ್ರಾಗ ಈ ಔಷಧ ಎಷ್ಟು ರೋಗ ಪ್ರತಿಕಾರಕ ಶಕ್ತಿ ಹೆಚ್ಚು ಮಾಡ್ತೈತಿ. ಆದ್ರೂ ಪರಮ ಪೂಜನೀಯ ಕನ್ನೇರಿ ಸ್ವಾಮಿಗಳದ್ದು ಒಂದು ತೀರ್ಥ ಪ್ರಸಾದ ಅಂತ ತಿಳ್ಕೊಂಡು ನಾವು ಭಾವಿಸಿ ಅದರಿಂದ ಈ ಕೊರೋನಾ ಮಹಾಮಾರಿಗೆ ಆತ್ಮವಿಶ್ವಾಸ ಬಲಿಷ್ಠ ಆಗಬೇಕಾಗೈತಿ. ಅದ ಕೆಲಸವನ್ನು ಈ ಔಷಧವನ್ನು ಮಾಡ್ತೈತಿ. ಇಮ್ಯುನಿಸ್ಟ್ ಬೂಸ್ಟರ್ನು ಯೂಸ್ ಆಗ್ತೈತಿ. ಅದ್ರ ಪ್ರಕಾರ ಇದು ಮನುಷ್ಯಾಗ ಒಂದು ಧೈರ್ಯ ಕೊಡೋದು ಕೆಲಸವನ್ನು ಇದರಿಂದ ಆಗೋದೈತಿ. ಈ ಒಂದು ತೀರ್ಥ ಸ್ವರೂಪದಾಗ ನೀವು ತಗೋರಿ. ಇದು ಒಂದು ಆಹ್ವಾನವನ್ನು ಏಕತಾ ಫೌಂಡೇಶನ್ ವತಿಯಿಂದ ನಾವು ಇವತ್ತು ಇಲ್ಲಿ ಮಾಡ್ತಾ ಇದ್ದೀವಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.